Hello friends, welcome to Lab Doctor channel, and if you are new to the channel, I request you to please like, share and subscribe the channel, because ee channel mulaka naavu nimge various health related information, medical information anna kodta irteve. Idu nimagagli, nimma friends igagli, nimma family members igagli useful agirbodu. So channel anna please like maadi, share maadi mattu subscribe maadi. नानु ई अलर्जी रिलेटेड बहळष्टु वीडियोस अन्नु माडिद्देने. अदु अलर्जी ब्लड टेस्ट इरबहुदु, अथवा अलर्जी याकागुत्ते कॉसेस इरबहुदु, अलर्जी गे ट्रीटमेंट इरबहुदु. बट बहळष्टु सल सब्सक्राइबर्स नमगे ई अलर्जी रिलेटेड ब्लड टेस्ट आगली अथवा अलर्जी रिलेटेड टेस्ट गळ बग्गे क्वेरीस अन्नु केळ्ता इर्तारे. सो इवत्तिन वीडियोदल्ली नावु स्पेसिफिकली ई अलर्जी गे रिलेटेड टेस्ट गळ बग्गे, ई अलर्जी अन्नु पत्ते हच्चलु याव याव परीक्षेगळिवे अदर बग्गे तिळिदुकोळ्ळोण. सो अलर्जी अन्नोदु ओंदु बहळ कॉमन प्रॉब्लम इदु, बट अष्टे फ्रस्ट्रेटिंग प्रॉब्लम. याकंद्रे ई शीन बर्ता इरोदु, कण् तुर्के बरोदु, अथवा एनादरू तिंद कूडले इमिडियेटली ई थर सिम्टम्स बर्ता इरोदु, तिंद कूडले लूज मोशन आगोदु, मैयेल्ल तुर्के बरोदु. सो बहळष्टु फ्रस्ट्रेशन आग्ता इरुत्ते. अंड बहळष्टु ट्रिगर्स इदावे ई अलर्जिगे, लाइक डस्ट इरबहुदु, केलवरिगे ई फुड तिंद कूडले यावदादरू स्पेसिफिक फुड तिंद क्षण अवरिगे ಈ ತರ ಅಲರ್ಜಿ ಆಗಬಹುದು. ಕೆಲವೊಬ್ಬರಿಗೆ ಏನಾದರೂ ಒಂದು ಮೆಡಿಸಿನ್ಸ್ ಅನ್ನು ತಿಂದಾಗ ಈ ತರ ಅಲರ್ಜಿ ಆಗಬಹುದು. ಸೋ ನಮ್ಮ ಬುಕ್ಸ್ ಅಲ್ಲಿ ಹೇಳ್ತಾರೆ, ಎವ್ರಿಥಿಂಗ್ ಅಂಡರ್ ದ ಸನ್, ಅಂದ್ರೆ ಸೂರ್ಯನ ಕೆಳಗಿರುವಂತಹ ಎಲ್ಲವೂ ಅಲರ್ಜಿಯನ್ನು ಕಾಸ್ ಮಾಡಬಹುದು, ಇನ್ಕ್ಲೂಡಿಂಗ್ ಸನ್. ಅಂದ್ರೆ ಕೆಲವೊಬ್ಬರಿಗೆ ಸೂರ್ಯನ ಕಿರಣಗಳು ಸಹ ಅಲರ್ಜಿಯನ್ನು ಟ್ರಿಗರ್ ಮಾಡಬಹುದು. ಸೋ ಇಷ್ಟೆಲ್ಲ ಅಲರ್ಜನ್ಸ್ ಇದ್ದಾಗ ಒಂದು ಸ್ಪೆಸಿಫಿಕ್ ಅಲರ್ಜನ್ ಅನ್ನು ಫೈಂಡ್ ಔಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್. ಬಟ್ ಎಸ್, देर आर् टेस्ट गळिदावे, देर आर् मेनी टेस्ट वेर इन दे कैन हेल्प अस नमगे फाइंड आउट माडलिक्के यावुदरिंद अलर्जी आगता इरबहुदु अंत. सो निमगे गोत्ते इरुव हागे अलर्जी विल बी आईजीई मीडियेटेड एंड नॉन आईजीई मीडियेटेड. ई आईजीई एक्सेट्रा इवेल्ल एनु, इवु केलवोंदु इम्युनोग्लोबुलिन. सो ई अलर्जी इरुवंत पेशेंट्स अल्लि एल्ल इवु ಹೆಚ್ಚಾಗಿರ್ತವೆ. ಎಲ್ಲ ಅಲರ್ಜಿಯು ಐಜಿಇ ಮೀಡಿಯೇಟೆಡ್ ಇರೋದಿಲ್ಲ, ಐಜಿಇ ಇಲ್ಲದೆಯೂ ಸಹ ಕೆಲವೊಂದು ಅಲರ್ಜೀಸ್ ಬರ್ತಾ ಇರಬಹುದು. ಸೋ ನಾವು ಈ ಮಾಡುವಂತಹ ಟೆಸ್ಟ್ಗಳೇನಿರ್ತವೆ ಅದನ್ನು ನಾವು ಈ ಸ್ಕಿನ್ ಅಲರ್ಜಿ ಟೆಸ್ಟ್ ಅಂತ ಹೇಳ್ತಾ ಇರ್ತೇವೆ. ಇನ್ನೊಂದು ಬ್ಲಡ್ ಅಲರ್ಜಿ ಟೆಸ್ಟ್, ಅಂದರೆ ಸ್ಕಿನ್ ಅಥವಾ ಚರ್ಮದಲ್ಲಿ ನಾವು ಕೆಲವೊಂದು ಇಂಜೆಕ್ಟೇಬಲ್ಸನ್ನು ಚುಚ್ಚಿ ಅಲ್ಲಿ ಅಲರ್ಜಿ ಇದೆಯೋ ಅಂತ ಫೈಂಡ್ ಔಟ್ ಮಾಡೋದು. ಲೈಕ್ ಅದು ಪ್ರಿಕ್ ಟೆಸ್ಟ್ ಇರ್ಬೋದು, ಇಂಟ್ರಾಡರ್ಮಲ್ ಟೆಸ್ಟ್ ಇರ್ಬೋದು, ಪ್ಯಾಚ್ ಟೆಸ್ಟ್ ಇರ್ಬೋದು. ಆ್ಯಂಡ್ ಅದೇ ರೀತಿ ಬ್ಲಡ್ ಟೆಸ್ಟ್ ಸಹ ಇದಾವೆ ಅಲರ್ಜಿಗೆ. ಸೊ ವೇರಿಯಸ್ ಸ್ಕಿನ್ ಟೆಸ್ಟ್ ಅಥವಾ ಚರ್ಮದ ಪ್ರಿಕ್ ಟೆಸ್ಟ್ ಎಕ್ಸೆಟ್ರಾ ಇರ್ತವೆ ಈ ಅಲರ್ಜಿಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್, ಇದು ಸ್ಕಿನ್ ಪ್ರಿಕ್ ಟೆಸ್ಟ್. ಸೊ ಇಲ್ಲಿ ನೀವು ನೋಡ್ಬೋದು ಈ ಸ್ಕಿನ್ ಮೇಲೆ ಅಥವಾ ಚರ್ಮದ ಮೇಲೆ ಈ ಬಹಳಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಅಲರ್ಜನ್ಸ್ ಅನ್ನು ಇಲ್ಲಿ ಹಾಕ್ತಾ ಇರ್ತಾರೆ, ಇಂಜೆಕ್ಟ್ ಮಾಡ್ತಾ ಇರ್ತಾರೆ, ಮತ್ತು ಹೇಗೆ ಇಲ್ಲಿ ರಿಯಾಕ್ಷನ್ ಆಗುತ್ತೆ ಅಂತ ನೋಡ್ತಾ ಇರ್ತಾರೆ. ಸೊ ಇದರಿಂದ ನಾವು ಈ ಅಲರ್ಜಿಯನ್ನು ಪತ್ತೆ ಹಚ್ಚಬಹುದು. ಅಥವಾ ಇಂಟ್ರಾಡರ್ಮಲ್ ಟೆಸ್ಟ್, ಇಲ್ಲಿ ಈ ಸೂಜಿಯನ್ನು ಡರ್ಮಿಸ್ ಅಲ್ಲಿ ಪೆನಿಟ್ರೇಟ್ ಮಾಡ್ತಾ ಇರ್ತಾರೆ, ಮತ್ತು ಇದರಿಂದ ಸಹ ನಾವು ಈ ರೀತಿ ಅಲರ್ಜನ್ಸ್ ಅನ್ನ ಫೈಂಡ್ ಔಟ್ ಮಾಡಬಹುದು ಇಲ್ಲಿ ಆಗಿರುವಂತಹ ರಿಯಾಕ್ಷನ್ ಅನ್ನ ನೋಡಿಕೊಂಡು. ಅದೇ ತರ ಪ್ಯಾಚ್ ಟೆಸ್ಟ್ ಇರುತ್ತೆ. ಸೊ ಈ ಪ್ಯಾಚ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಈ ಸ್ಕಿನ್ ರಿಯಾಕ್ಷನ್ಸ್ ಏನ್ ಆಗ್ತಾವೆ, ಯಾವುದು ಅಲರ್ಜನ್ಸ್ ಈ ನಮ್ಮ ಸ್ಕಿನ್ ಅನ್ನ ಟಚ್ ಮಾಡಿದಾಗ ಆಗುವಂತಹ ಅಲರ್ಜಿಯನ್ನ ಪತ್ತೆ ಮಾಡ್ಲಿಕ್ಕೆ ಅದನ್ನ ಯೂಸ್ ಮಾಡ್ತಾ ಇರ್ತಾರೆ. ಅದು ಕೆಲವೊಂದು ಔಷಧಿಗಳು ಇರ್ಬೋದು, ಕಾಸ್ಮೆಟಿಕ್ಸ್ ಇರ್ಬೋದು, ಕೆಲವೊಂದು ಜ್ಯುವೆಲರೀಸ್ ಇರ್ಬೋದು, ಗ್ಲೌಸ್ ಇರ್ಬೋದು. ಸೊ ಇಲ್ಲೂ ಸಹ ಈ ತರ ಪ್ಯಾಚ್ ಅನ್ನ ಹಾಕ್ತಾ ಇರ್ತಾರೆ. ಅಂಡ್ ಇದನ್ನ ಟೇಪ್ ಮಾಡಿದ ಒಂದು 3-4 ದಿನಗಳ ನಂತರ ಈ ರೀಡಿಂಗ್ಸ್ ಅನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಏನಾದ್ರೂ ಅಲರ್ಜನ್ ಇಂದ ನಿಮ್ಮ ಚರ್ಮ ರಿಯಾಕ್ಷನ್ ಆದ್ರೆ ಇಲ್ಲಿ ರಿಯಾಕ್ಷನ್ ಅನ್ನ ಅದು ತೋರಿಸ್ತಾ ಇರುತ್ತೆ. ಇನ್ ಟು ದ ಬ್ಲಡ್ ಅಲರ್ಜಿ ಟೆಸ್ಟ್. ಸೊ ರಕ್ತದಲ್ಲೂ ಸಹ ನಾವು ಅಲರ್ಜಿಯನ್ನ ಪತ್ತೆ ಹಚ್ಚಬಹುದು. ಮೋಸ್ಟ್ ಕಾಮನ್ಲಿ ಮಾಡುವಂತ ಟೆಸ್ಟ್ ಅಂತ ಹೇಳಿದ್ರೆ
ಇದ್ರೆ ಈ ಯೂಸಿನೋಫಿಲ್ ಕೌಂಟ್. ಸೊ ಇದು ಎಲ್ಲ ಚಿಕ್ಕ ಲ್ಯಾಬೊರೇಟ್ರಿಯಲ್ಲೂ ಇರುತ್ತೆ. ಸೊ ಯೂಶ್ವಲಿ ಯೂಸಿನೋಫಿಲ್ ಕೌಂಟ್ ಸ್ವಲ್ಪ ಹೆಚ್ಚಾಗಿದ್ರೆ ಏನಾದರೂ ಅಲರ್ಜಿ ಇರಬಹುದಾ ಅಂತ ಡೌಟ್ ಬರ್ತಾ ಇರುತ್ತೆ. ಸೊ ಐದರ್ ಇದನ್ನ ಜಸ್ಟ್ ಯೂಸಿನೋಫಿಲ್ ಅಂತ ಕೌಂಟ್ ಅಂತ ಹೇಳ್ಬೋದು, ಅಥವಾ CBC ಕಂಪ್ಲೀಟ್ ಬ್ಲಡ್ ಕೌಂಟ್ ಅಲ್ಲಿ ಯೂಸಿನೋಫಿಲ್ ಅನ್ನ ನಾವು ನೋಡಬಹುದು. ಇದರ ಕಾಸ್ಟ್ ಅರೌಂಡ್ 150 to 200 ರುಪೀಸ್ ಇರುತ್ತೆ. ಅಂಡ್ ನೀವು ರಿಪೋರ್ಟ್ ಅಲ್ಲಿ ನೋಡಬಹುದು ಈ ತರ RBC, MCV, MCH ಅಂಡ್ WBC ಅಲ್ಲಿ ಡಿಫರೆನ್ಷಿಯಲ್ ಕೌಂಟ್ ಅಲ್ಲಿ ಯೂಸಿನೋಫಿಲ್ ಇರುತ್ತೆ. ಯೂಶ್ವಲಿ ಇದರ ರೇಂಜ್ ಶುಡ್ ಬಿ ವಿತಿನ್ 1 to 6. ಸೊ 6 ಹೆಚ್ಚು ಬಂತು ಅಂದ್ರೆ ಮೈಲ್ಡ್ ಅಲರ್ಜಿ ಇರಬಹುದು ಅಂತ ಒಂದು ಐಡಿಯಾ ಬರುತ್ತೆ. ಅದೇ ರೀತಿ ಇನ್ನೊಂದು ಟೆಸ್ಟ್ ಅಂದ್ರೆ ಅಬ್ಸಲ್ಯೂಟ್ ಯೂಸಿನೋಫಿಲ್ ಕೌಂಟ್. ಇದು ಸಹ ಕಾಮನ್ಲಿ ಅವೈಲೇಬಲ್ ಟೆಸ್ಟ್ ಇರುತ್ತೆ. ಎಲ್ಲ ಚಿಕ್ಕ ಲ್ಯಾಬ್ಗಳಲ್ಲೂ ಇದು ಅವೈಲೇಬಲ್ ಇರುತ್ತೆ. ಅರೌಂಡ್ 200 ರುಪೀಸ್ ಇದರ ಕಾಸ್ಟ್ ಇರುತ್ತೆ. ಅಂಡ್ ನೀವು ರಿಪೋರ್ಟ್ ಅಲ್ಲಿ ನೋಡಬಹುದು ಈ ತರ ಇದರ ನಾರ್ಮಲ್ ರೇಂಜ್ 0.02 to 0.50 ಇರುತ್ತೆ. ಅಂಡ್ ಈ ಅಲರ್ಜಿ ಇದ್ದವರಲ್ಲಿ ಈ ಅಬ್ಸಲ್ಯೂಟ್ ಯೂಸಿನೋಫಿಲ್ ಕೌಂಟ್ ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ಅಂದ್ರೆ ಇಮ್ಯುನೋಗ್ಲೋಬುಲಿನ್ ಇ ಅಥವಾ IgE ಟೆಸ್ಟ್. ಸೊ ಇದು ಟೋಟಲ್ IgE ಟೆಸ್ಟ್. ಇದರ ಕಾಸ್ಟ್ ಅರೌಂಡ್ 1000 ರುಪೀಸ್ ಇರಬಹುದು. ಸೊ ಈ ಟೆಸ್ಟ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಇದ್ರೆ ಬೆಟರ್, ಅಟ್ಲೀಸ್ಟ್ ಒಂದು 10-12 ಅವರ್ಸ್ ಫಾಸ್ಟಿಂಗ್ ಇದ್ರೆ ಬೆಟರ್. ಅಂಡ್ ರಕ್ತದಲ್ಲೇ ಈ ಪರೀಕ್ಷೆಯನ್ನ ಮಾಡ್ತಾ ಇರ್ತೇವೆ. ಸೊ ಈ ಟೆಸ್ಟ್ ಏನ್ ಹೇಳುತ್ತೆ, ನಿಮ್ಮ ಬಾಡಿಯಲ್ಲಿ ಅಲರ್ಜಿ ಪ್ರಕೃತಿ ಇದೆ ಅಥವಾ ಅಲರ್ಜಿ ಇದೆ ಅಂತ ಹೇಳುತ್ತೆ ಹೊರತು ಯಾವುದ್ರಿಂದ ನಿಮಗೆ ಅಲರ್ಜಿ ಇದೆ ಅಂತ ಇದು ಹೇಳ್ತಾ ಇರೋದಿಲ್ಲ. ಆ್ಯಂಡ್ ಆಲ್ಸೋ ಈ ನಾನ್ IgE ಮೀಡಿಯೇಟೆಡ್ ಅಲರ್ಜಿ ಏನಿದೆ ಅದನ್ನು ಸಹ ಇದು ಪತ್ತೆ ಹಚ್ತಾ ಇರೋದಿಲ್ಲ. ಯೂಶ್ವಲಿ ಇದು ಸ್ವಲ್ಪ ದೊಡ್ಡ ಲ್ಯಾಬೊರೇಟ್ರೀಸಲ್ಲಿ ಮಾಡ್ತಾ ಇರ್ತಾರೆ. ನೀವು ಒಂದು ರಿಪೋರ್ಟನ್ನು ನೋಡಿದರೆ ಈ IgE ಅಂತ ಇರುತ್ತೆ, ಟೋಟಲ್ IgE ಯಾವ ಮೆಥಡಿಂದ ಮಾಡಿದ್ದಾರೆ, ಯೂನಿಟ್ಸ್ ಎಷ್ಟು, ರೇಂಜ್ ಎಷ್ಟು ಅಂತ ಇರುತ್ತೆ. ಸೊ ಯೂಶ್ವಲಿ ನಾವು ಮೋರ್ ದೆನ್ 100 ಎಲ್ಲ ಬಂತು ಅಂತ ಹೇಳಿದಾಗ ವೆರಿ ಹೈ IgE ಇದೆ. ಸೊ ಚಾನ್ಸಸ್ ಆಫ್ ಅಲರ್ಜಿ ಹೆಚ್ಚಿರಬಹುದು ಅಂತ ಪ್ರಿಡಿಕ್ಟ್ ಮಾಡ್ತೇವೆ. ಅಂಡ್ ಇಫ್ ಇಟ್ ಇಸ್ ಲೆಸ್ ದ್ಯಾನ್ 0.1 ದೆನ್ ಅನ್ಡಿಟೆಕ್ಟೇಬಲ್ ಅಥವಾ ಅಲರ್ಜಿಯ ಚಾನ್ಸಸ್ ಕಮ್ಮಿ ಅಂತ ಹೇಳ್ಬಹುದು. ಈಗ ಈ ಟೋಟಲ್ IgE ನಿಮ್ಗೆ ಜಸ್ಟ್ ಏನ್ ಹೇಳ್ತು, ನಿಮ್ಗೆ ಅಲರ್ಜಿಕ್ ಇರಬಹುದು ಅಂತ ಅಷ್ಟೇ ಹೇಳತ್ತೆ ಹೊರತು ಯಾವುದಕ್ಕೆ ನೀವು ಅಲರ್ಜಿಕ್ ಇದ್ದೀರಾ, ಸ್ಪೆಸಿಫಿಕಲಿ ನೀವು ಯಾವುದಕ್ಕೆ ಅಲರ್ಜಿಕ್ ಇದ್ದೀರಾ ಅಂತ ಹೇಳ್ತಾ ಇರೋದಿಲ್ಲ. ಸೊ ಆವಾಗ ಬರುತ್ತೆ ಈ ಸ್ಪೆಸಿಫಿಕ್ IgEs. ಈಗ ಸ್ಪೆಸಿಫಿಕ್ IgE ಈಗ ಸುಮಾರಷ್ಟು ಪ್ಯಾನಲ್ಸ್ ಅನ್ನ ಬಹಳಷ್ಟು ಲ್ಯಾಬೊರೇಟ್ರೀಸ್ ಆಫರ್ ಮಾಡ್ತಾ ಇರ್ತವೆ ತಮ್ಮ ಕಸ್ಟಮರ್ಸಿಗೆ. ಅಸ್ತಮ ಪ್ಯಾನಲ್ ಇರಬಹುದು, ಉಸಿರಾಡ್ಲಿಕ್ಕೆ ತ್ರಾಸ ಆದಾಗ ಬರುವಂತಹ ವೀಸಿಂಗ್ ಪ್ಯಾನಲ್ ಇರಬಹುದು, ಫುಡ್ ಪ್ಯಾನಲ್, ಆಹಾರ ಪ್ಯಾನಲ್ ಇರಬಹುದು, ಅದರಲ್ಲೂ ವೆಜ್ ನಾನ್ ವೆಜ್ಗೆ ಯಾವುದಕ್ಕೆ ನೀವು ಅಲರ್ಜಿಕ್ ಇರಬಹುದು ಅದನ್ನ ಅವರು ಸೆಪರೇಟ್ ಮಾಡಿಕೊಂಡು ಅದನ್ನ ಟೆಸ್ಟ್ ಮಾಡ್ತಾರೆ. ಎಕ್ಸಿಮಾ ಪ್ಯಾನಲ್, ನಿಮಗೆ ತುರ್ಕೆ ಬರ್ತಾ ಇದೆ ಅಂದಾಗ ಅದರ ಸಲುವಾಗಿ ಸ್ಪೆಸಿಫಿಕ್ ಪ್ಯಾನಲ್ ಇರುತ್ತೆ. ಅನಿಮಲ್ ಪ್ಯಾನಲ್, ನೀವು ಯಾವುದಾದ್ರೂ ಪೆಟ್ಸಿಗೆ ಎಲ್ಲ ಲೈಕ್ ನೀವು ಕ್ಯಾಟಿಗೆ ಡಾಗಿಗೆ ಎಲ್ಲ ಅಲರ್ಜಿಕ್ ಇದ್ರೆ ಅದನ್ನ ಸಹ ಫೈಂಡ್ ಔಟ್ ಮಾಡ್ತಾರೆ. ಡಸ್ಟ್ ಪ್ಯಾನಲ್, ಬೇರೆ ಟೈಪ್ಸ್ ಆಫ್ ಡಸ್ಟ್ ಅನ್ನ, ವೇರಿಯಸ್ ಟೈಪ್ಸ್ ಆಫ್ ಡಸ್ಟ್ ಅನ್ನ ಅವರು ಈ ಪ್ಯಾನಲ್ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಕಾಂಪ್ರಹೆನ್ಸಿವ್ ಪ್ಯಾನಲ್, ಎಲ್ಲವನ್ನು ಇದು ಇನ್ಕ್ಲೂಡ್ ಮಾಡ್ತಾ ಇರುತ್ತೆ. ಮೆಡಿಸಿನ್ ಅಥವಾ ಡ್ರಗ್ ಪ್ಯಾನಲ್, ಇದರಲ್ಲಿ ನೀವು ಯಾವುದಾದ್ರೂ ಔಷಧಿಗಳಿಗೆ ಅಲರ್ಜಿ ಇದ್ರೆ ಆ ಔಷಧಿಗಳನ್ನ ಹೇಳ್ತಾ ಇರ್ತಾರೆ. ಸೊ ಸುಮಾರಷ್ಟು ಪ್ಯಾನಲ್ಸ್ ಅನ್ನ ಈ ದೊಡ್ಡ ದೊಡ್ಡ ಲ್ಯಾಬೊರೇಟರಿಗಳು ಡಿಸ್ಪ್ಲೇ ಮಾಡ್ತಾ ಇರ್ತವೆ ತಮ್ಮ ಕಸ್ಟಮರ್ಸಿಗೆ. ಅಂಡ್ ಕಾಸ್ಟ್ ಸಹ ಅದೇ ರೀತಿ ವೇರಿ ಆಗ್ತಾ ಇರುತ್ತೆ. ಕಾಂಪ್ರಹೆನ್ಸಿವ್ ಟೆಸ್ಟ್ ಪ್ಯಾನಲಿನ ರಿಪೋರ್ಟ್. ಸೊ ಇದರಲ್ಲಿ ನೀವು ನೋಡಬಹುದು ಅವರು ಈ ಫುಡ್ಡಿಗೆ ಟೆಸ್ಟ್ ಮಾಡಿದ್ದಾರೆ, ಅದು ಎಗ್ ವೈಟಿಗೆ, ಫಿಶ್ಗೆ, ಹಾಲಿಗೆ, ರೈಸಿಗೆ ಅಥವಾ ಈ ಸೀ ಫುಡ್ಡಿಗೆ, ಮತ್ತು ಅನಿಮಲ್ ಪ್ಯಾನಲ್ ಅನ್ನ ಟೆಸ್ಟ್ ಮಾಡಿದ್ದಾರೆ, ಕ್ಯಾಟಿಗೆ, ಡಾಗಿಗೆ, ಮೋಲ್ಡಿಗೆ, ಈ ತರ ಹುಲ್ಲುಗಳಿಗೆ ಕೆಲವೊಬ್ಬರು ಅಲರ್ಜಿಕ್ ಇರ್ತಾರೆ, ಕಾಂಗ್ರೆಸ್ ಗ್ರಾಸ್ ಎಕ್ಸೆಟ್ರಾ. ಸೊ ಅಂಥವುದನ್ನ ಅವರು ಟೆಸ್ಟ್ ಮಾಡ್ತಿರ್ತಾರೆ. ಅಂಡ್ ಆಲ್ಸೋ ಬಹಳಷ್ಟು ಮರಗಳಿಗೆ ಅಥವಾ ಫ್ಲವರ್ಸಿಗೆ ಎಲ್ಲ ಸ್ವಲ್ಪ ಜನ ಅಲರ್ಜಿಕ್ ಇರ್ತಾರೆ, ಅದನ್ನ ಸಹ ಅವರು ಟೆಸ್ಟ್ ಮಾಡ್ತಾರೆ. ಸೊ ನಿಮ್ಮ ಲ್ಯಾಬ್ ಅಲ್ಲಿ ನೀವು ಟೆಸ್ಟ್ ಅನ್ನ ಹೇಳಬೇಕಾದ್ರೆ ಅಥವಾ ತಗೊಳ್ಬೇಕಾದ್ರೆ ನೋಡಿಕೊಂಡು ನೀವು ಯಾವುದಕ್ಕೆ ನಿಮಗೆ ಅಲರ್ಜಿ ಇದೆ ಅನ್ಸತ್ತೆ ನೀವು ಅದರ ಪ್ರಕಾರ ಪ್ಯಾನಲ್ ಅನ್ನ ಚೂಸ್ ಮಾಡ್ಕೊಳ್ಬಹುದು. ಸೊ ಇದು ಒಂದು ಅಲರ್ಜಿ ಡಸ್ಟ್ ಪ್ಯಾನಲಿನ ರಿಪೋರ್ಟ್. ಸೊ ಇಲ್ಲಿ ನೀವು ನೋಡಬಹುದು ಹೌಸ್ ಡಸ್ಟಿಗೆ, ಕಾಕ್ರೋಚಿಗೆ, ಈ ತರ ಎಲ್ಲದಕ್ಕೂ ಅವರು ಅಲರ್ಜಿ ಇರಬಹುದಾ ಅಂತ ಫೈಂಡ್ ಔಟ್ ಮಾಡ್ತಾ ಇರ್ತಾರೆ. ಸೊ ನಾರ್ಮಲಿ ಲೆಸ್ ದೆನ್ 0.35 ಬರಬೇಕು ಅಂತ ಇವರ ರೆಫರೆನ್ಸ್ ರೇಂಜ್ ಇದೆ. ಸೊ ಅದಕ್ಕಿಂತ ಹೆಚ್ಚು ಬಂದಾಗ ಅಲರ್ಜಿ ಇರಬಹುದು ಇವರಿಗೆ ಅಂತ ನಮಗೆ ಒಂದು ಐಡಿಯಾ ಸಿಗುತ್ತೆ. ಇದು ಫುಡ್ ಇಂಟಾಲರೆನ್ಸ್ ಟೆಸ್ಟ್. ಸೊ ಇದರಲ್ಲಿ ಸುಮಾರು ಫುಡ್ ಅನ್ನ ಇವು ಪ್ಯಾನಲ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ, ಅದು ಡೇರಿ ಪ್ರಾಡಕ್ಟ್
ಪ್ರಾಡಕ್ಟ್ಸ್ ಇರ್ಬೋದು, ಹಾಲಾಗಿರ್ಬೋದು, ಕೌ ಮಿಲ್ಕು, ಬಫೆಲ್ಲೋ ಮಿಲ್ಕು, ಅಥವಾ ಫಿಶ್ ಅಥವಾ ಸೀ ಫುಡ್ ಇರ್ಬೋದು, ಫಿಶಸ್ ಅನ್ನ ಮೀನ್ಗೆ ಅಥವಾ ಈ ಕ್ರ್ಯಾಬ್ಸಿಗೆ ಎಕ್ಸೆಟ್ರಾ ಅವರು ಟೆಸ್ಟ್ ಮಾಡ್ತಾರೆ. ಅದೇ ರೀತಿ ಈ ಫ್ರೂಟ್ಸ್ ಅಲ್ಲೂ ಸಹ ಅದನ್ನ ಟೆಸ್ಟ್ ಮಾಡಬಹುದು. ನೀವು ಆಪಲ್, ಬನಾನಾ, ಬ್ಲ್ಯಾಕ್ ಬೆರಿ, ಬ್ಲೂಬೆರಿ, ಚೆರ್ರಿ ಇಂತ ಫ್ರೂಟ್ಸ್ ಗಳಿಗೆ ನೀವು ಅಲರ್ಜಿಕ್ ಇದ್ದೀರಾ, ಅದೇ ರೀತಿ ಈ ಗ್ರೇನ್ಸ್ ಅನ್ನ ಲೈಕ್ ನೀವು ರೈಸಿಗೆ ಅಥವಾ ಗೋಧಿಗೆ, ಜೋಳಕ್ಕೆ ಇಂಥವಕ್ಕೇನಾದರೂ ನೀವು ಅಲರ್ಜಿಕ್ ಇದ್ದೀರಾ, ಅದೇ ರೀತಿ ಹರ್ಬ್ಸ್ ಮತ್ತು ಸ್ಪೈಸಸ್ ಅಂದರೆ ನೀವು ಈ ತುಳಸಿಗೆ ಅಥವಾ ಲವಂಗಕ್ಕೆ, ಜೀರಿಗೆಗೆ, ಗಾರ್ಲಿಕ್, ಬೆಳ್ಳುಳ್ಳಿ ಈ ಥರ ಎಲ್ಲ ಸ್ಪೈಸಸ್ಸಿಗೆ ನೀವೇನಾದರೂ ಅಲರ್ಜಿಕ್ ಇರ್ತೀರಾ. ಅದೇ ರೀತಿ ಮಾಂಸಕ್ಕೆ, ಸೊ ಇಫ್ ಆರ್ ಯು ಅಲರ್ಜಿಕ್ ಟು ಚಿಕನ್ ಅಥವಾ ಮಟನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಂಸಗಳನ್ನು ಸಹ ಅವರು ಇನ್ಕ್ಲೂಡ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನಟ್ಸ್ ಲೈಕ್ ಆಲ್ಮಂಡಿಗೆ, ಬಾದಾಮಿ, ಗೋಡಂಬಿ ಇಂಥದಕ್ಕೆ ನೀವೇನಾದರೂ ಅಲರ್ಜಿಕ್ ಇದ್ದೀರಾ, ಅಥವಾ ವೆಜಿಟೇಬಲ್ಸ್ ಲೈಕ್ ಬೀನ್ಸಿಗೆ, ಬ್ರೋಕೋಲಿ, ಕ್ಯಾಬೇಜ್, ಕ್ಯಾರೆಟ್, ಕಾಲಿಫ್ಲವರ್, ಸೊ ಸುಮಾರಷ್ಟು ಪ್ಯಾರಾಮೀಟರ್ಸ್ ಅನ್ನು ಅವರು ಇನ್ಕ್ಲೂಡ್ ಮಾಡಿರ್ತಾರೆ. ನೀವು ನೋಡಿದ ಹಾಗೆ ದಿಸ್ ವೆರ್ ಆಲ್ ದ ಟೆಸ್ಟ್ ಈ ಅಲರ್ಜಿಗಾಗಿ. ಸೊ ಸುಮಾರಷ್ಟು ಟೆಸ್ಟ್ ಇದ್ದಾವೆ ಆ್ಯಂಡ್ ಲ್ಯಾಬ್ ಸುಮಾರಷ್ಟು ಪ್ಯಾನಲ್ಸ್ ಅನ್ನ ಸಹ ತಮ್ಮ ಕಸ್ಟಮರ್ಸಿಗೆ ಪ್ರೊವೈಡ್ ಮಾಡ್ತವೆ. ಬಟ್ ದ ಮೇನ್ ಥಿಂಗ್ ಇಸ್ ಇದು ನಮ್ಮ ಟ್ರೀಟ್ಮೆಂಟಿಗೆ ಹೇಗೆ ಹೆಲ್ಪ್ ಆಗತ್ತೆ ಆ್ಯಂಡ್ ನಿಮ್ಮ ಡಾಕ್ಟರ್ ಈ ರಿಪೋರ್ಟ್ಸಿನ ಮೂಲಕ ಹೇಗೆ ನಿಮ್ಮ ಟ್ರೀಟ್ಮೆಂಟನ್ನು ಹಾಕಬಹುದು ಅಥವಾ ಇಂಪ್ರೂವ್ ಮಾಡಬಹುದು ಅನ್ನೋದು. ಓಕೆ, ಸೊ ಆಲ್ವೇಸ್ ರಿಮೆಂಬರ್ ನಿಮ್ಮ ಸಿಂಪ್ಟಮ್ಸ್ ಆ್ಯಂಡ್ ಬ್ಲಡ್ ರಿಪೋರ್ಟ್ಸ್ ಆರ್ ಇಂಪಾರ್ಟೆಂಟ್ ಟು ಒಂದು ಡಯಾಗ್ನೋಸಿಸ್ಸಿಗೆ ಬರಲಿಕ್ಕೆ. ಆ್ಯಂಡ್ ಅಲರ್ಜಿಗೆ ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ಅಂದರೆ ನೀವು ಅಲರ್ಜಿನ್ಸಿಂದ ದೂರ ಇರಬೇಕು. ಆ್ಯಂಡ್ ನಿಮಗೆ ಬರುವಂತಹ ಲಕ್ಷಣಗಳಿಗೆ ಯಾವ ಟೈಪ್ ಆಫ್ ಸಿಂಪ್ಟಮ್ಸ್ ಇರ್ತವೆ ಅದಕ್ಕೆ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತೇವೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.